ದ್ವಾರಕಾ ಫಿಲ್ಮ್ಸ್ ರವರ ರಾವಣ ರಾಜ್ಯ. ಸಂಭಾಷಣೆ ಉದಯಶಂಕರ್, ಹಾಡುಗಳು ಆರ್ ಎನ್ ಜೆ ಗೋಪಾಲ್, ಚಿ ಉದಯಶಂಕರ್, ಸಂಗೀತ ವಿಜಯನಂದ್, ಛಾಯಾಗ್ರಹಣ ಬಿ ಎಸ್ ಬಸವರಾಜು, ನಿರ್ಮಾಪಕರು ಅಂಜುಜಾ ದ್ವಾರಕೀಶ್, ರುಕ್ಮಿಣಿ ಎನ್ ರಾಮಚಂದ್ರ, ನಿರ್ದೇಶನ ಟಿ ಎನ್ ನಾಗಾಭರಣ್. ಗಣೇಶೋತ್ಸವದ ವಿಸರ್ಜನಾ ಸಂದರ್ಭದಲ್ಲಿ ಜಗ್ಗು ಮತ್ತು ಗಿರಿ ನಡುವೆ ಗಲಾಟೆ ಉಂಟಾಗಿ ಕಿರಿಯ ಸ್ನೇಹಿತ ಶಿವು ಅನ್ನು ಜಗ್ಗು ತನ್ನ ವಶದಲ್ಲಿಟ್ಟುಕೊಂಡಿದ್ದ. ಶಿವು ಅನ್ನು ಗಿರಿ ಬಿಡಿಸಬೇಕೆಂದು ಬಂದಾಗ ಅವರಿಬ್ಬರ ನಡುವೆ ಮಾತಿನ ಚಕಮುಕಿ ನಡೆದು ಜಗ್ಗು ನಿನಗೆ ಒಂದು ಗತಿ ಕಾಣಿಸುತ್ತೇನೆಂದು ಹೇಳುತ್ತಾನೆ. ಲಾರಿ ಹಿಂದಕ್ಕೆ, ಏನ್ ಕಣ್ ಕೆಕ್ಕಿಸ್ಕೊಂಡ್ ನೋಡ್ತೀಯ? ಮಂಡಿಪೇಟೆ ಗಣಪತಿ ಮುಳುಗೋಕ್ ಮುಂಚೆ ಈ ಊರಲ್ಲಿ ಬರೀ ಯಾವ ಗಣಪತಿನ ಮುಳುಗಲ್ಲ. ಗಣಪತಿ ಯಾವ್ದಾದ್ರೂ ಮುಳುಗೋದು ಒಂದೇ ನೀರಿನಲ್ಲಿ. ಈ ರಸ್ತೆ ನಿನ್ನ ಅಪ್ಪಂದಲ್ಲ, ಗಾಡಿ ತೆಗೆಯೋ ತೆಗೆಯಲ್ಲ. ಸಾಕ್ ನಿಲ್ಸೋ, ಒಂದ್ ಸಾರಿ ರುಚಿ ತೋರಿಸಿದ್ರೆ ನಿನ್ ಮೈನಲ್ಲಿ ಬಿ ರಕ್ತ ಹರಿತಾ ಇದೆ ಅನ್ನೋದನ್ನ ಮರಿಬೇಕಾಗುತ್ತೋ? ಹೌದು, ಇಷ್ಟೊತ್ತು ಅದು ತಣ್ಣಗಿತ್ತು. ನಿನ್ನ ಮಾತು ಕೇಳಿ ಮೆದುಳು ನುಗ್ತಿದೆ. ನಿನಗೇನಾದ್ರೂ ತಲೆ ಇದ್ರೆ ಅದನ್ನ ತಣ್ಣಗಿಡು. ಇವತ್ತು ನನ್ನ ಚೂರಿ ಮೇಲೆ ನಿನ್ ಹೆಸರು ಬರ್ತಿದೆ ಅಂತ ಕಾಣು. ಇಲ್ಲ, ಈ ಚೂರಿ ಮೇಲೆ ನಾನು ಜೈಲಿನ ಹೊರ ಬಂದಾಗಲೇ ನಿನ್ ಹೆಸರು ಬರೆದಿಟ್ಟಿದ್ದೀನಿ. ನೋಡೋ ಯಾರ ಚೂರಿ ಮೇಲೆ ಯಾರ ಹೆಸರು ಬರ್ತಿದೆ ಅಂತ. ಶ್ರೀಧರ್ ಜಗ್ಗು ರಾಮು ಶಿವು ಸ್ನೇಹಿತರಾಗಿದ್ದು ನಿರುದ್ಯೋಗಿಗಳಾಗಿದ್ದರು. ಇವರೆಲ್ಲರೂ ಊರಿನಲ್ಲಿ ಯಾರಿಗಾದರೂ ಅನ್ಯಾಯವಾದರೆ ಎದುರಿಸುತ್ತಿದ್ದರು. ಎಲ್ಲರೂ ಒಂದೇ ವಠಾರದಲ್ಲಿ ವಾಸುತ್ತಿದ್ದು ಅಲ್ಲಿಗೆ ಬಾಡಿಗೆಗೆ ಎಂದು ಮೀನಾಳು ಬರುತ್ತಾಳೆ. ರಾಮು, ಈ ಬ್ಯಾಗ್ನಲ್ಲಿ ಮೂರು ಸಿಗರೇಟ್ ಇಟ್ಟಿದ್ದೆ, ಎರಡು ಮಾಯ ಆಗಿದೆಯಲ್ಲ. ನಿಮ್ಮಜ್ಜಿ, ನಿನ್ ಸಿಗರೇಟ್ ಯಾವನಿಗೂ ಬೇಕು? ನನ್ನ ಹತ್ರ ಬೀಡಿ ಇಲ್ವಾ? ನಿನ್ನೆ ರಾತ್ರಿ ನಿನ್ ಫ್ರೆಂಡ್ ರಾಜು ಬಂದಿದ್ದ, ಕೇಳ್ದ, ಕೊಟ್ಟೆ. ಓ, ದೊಡ್ಡ ದಾನ್ಶೂರ್ ಕರ್ಣ ಇವನು. ಅಲ್ಲಯ್ಯ, ಯೋಗ್ಯತೆ ಇದ್ರೆ ಸ್ವಂತ ತಗೋಬೇಕು, ಕಂಡೋರ್ ಮಾಲಾಗಿ ತಗೋಬೇಕು. ಲೇ ನಿಮ್ಮಜ್ಜಿ, ಯಾಕೋ ಬಡ್ಕೋತೀಯ? ಅಪ್ಪ ಅಮ್ಮ ಇಲ್ದೇನೆ ಇಷ್ಟು ಚೆನ್ನಾಗಿ ಬದುಕಿದ್ದೀನಿ, ಒಂದಿನ ಸಿಗರೇಟ್ ಸೇದಿದ್ರೆ ಏನು ಆಗಲ್ಲ. ಯಾಕೋ ಯಾವಾಗಲೂ ಪಾಂಡವರು ಕೊರವರು ಕಿತ್ತಾಡ ಕಿತ್ತಾಡ್ತೀರಿ? ಸಿಗರೇಟ್ ಬೇಕು ತಾನೆ? ಶೆಟ್ಟಿ ಅಂಗಡಿ ತಂದ್ರೆ ಆಯ್ತು ರಾಮನ್ ಲೆಕ್ಕದಲ್ಲಿ. ಮೊದ್ಲೇ ಅಂಗಡಿ ಸಾಲ, ಹನುಮಂತನ ಬಾಲ ಆಗ್ಬಿಟ್ಟಿದೆ. ಹಾ, ಬೆಳಿಲಿ ಬಿಡು, ಬೆಳೆದ್ರೆ ಲಂಕೆ ಸುಡಲ್ವಲ್ಲ. ಲೇ ಶೆಟ್ಟಿ, ಈಗ ತಾನೇ ಅಂಗಡಿ ಬಾಗಿಲು ತೆಗೆದಿದ್ದೀನಿ, ಬೋಣಿ ಆಗಿಲ್ಲ, ಸಾಲ ಕೊಡಲ್ಲಪ್ಪ. ಮೀನಾಳಿಗೆ ನಾಲ್ಕು ಜನ ಕೀಟಲೆಗಳನ್ನು ಮಾಡುತ್ತಿದ್ದರು. ರಾಮು ಒಂದು ದಿನ ಬ್ಲಾಕ್ ಟಿಕೆಟ್ ಮಾರಿದ್ದರಿಂದ ಪೊಲೀಸರು ಅರೆಸ್ಟ್ ಮಾಡುತ್ತಾರೆ. ಆಗ ಮೀನಾ ಬಂದು ರಾಮುವನ್ನು ಬಿಡುಗಡೆಗೊಳಿಸಿ ತನ್ನ ಮನೆಗೆ ಕರೆದುಕೊಂಡು ಬರುತ್ತಾಳೆ. ಚಾಮ್ಸ್ ಕೊಡಿ. ಬೇಗ ಕೊಡ್ರಿ, ನಾಕ್ರದೆಂಟ್ ನಾಕ್ರದೆಂಟ್ ಎರಡು ನಾಲ್ಕು ಎರಡು ನಾಲ್ಕು ಎರಡು ನಾಲ್ಕು ನಾಲ್ಕು ಎರಡು ನಾಲ್ಕು ಐದರತ್ತು ಮಾತಾಡು, ಎರಡು ನಾಲ್ಕು ಎರಡು ನಾಲ್ಕು ಐದರತ್ತು ರೂಪಾಯಿ ಮಾಡ್ಕೊಡ್ರಿ.
ರಾಮುವನ್ನು ಹುಡುಕಿಕೊಂಡು ಗಿರಿ ಶ್ರೀಧರ್ ಶಿವು ಮೀನಾಳ ಮನೆಗೆ ಬಂದು ರಾಮುವನ್ನು ಕರೆದುಕೊಂಡು ಹೋಗುತ್ತೇವೆ ಎಂದಾಗ ಮೀನಾಳ ತಾಯಿಯ ಪ್ರೀತಿ ವಾತ್ಸಲ್ಯ ನೋಡಿ ಅವರಲ್ಲಿ ಬದಲಾವಣೆ ಉಂಟಾಗುತ್ತದೆ. ತನ್ನ ತಾಯಿಯ ಪ್ರೀತಿಯನ್ನು ತೋರಿಸಿದ ಮೀನಾಳ ತಾಯಿಯಲ್ಲಿ ತಮ್ಮ ತಮ್ಮ ಪರಿಚಯವನ್ನು ಹೇಳುತ್ತಾರೆ. ಶ್ರೀಧರ್, ನಾನು ಕಾರ್ಮಿಕ ನಾಯಕನಾಗಿದ್ದು ಕಾರ್ಮಿಕರಿಗೆ ಮಾಡುವ ಅನ್ಯಾಯವನ್ನು ಕಂಡು ಮೇಲಾಧಿಕಾರಿಗಳಲ್ಲಿ ನ್ಯಾಯ ಕೇಳಲು ಹೋದಾಗ ನನ್ನನ್ನೇ ಕೆಲಸದಿಂದ ಹೊರಗೆ ಹಾಕಿದರು ಎನ್ನುತ್ತಾನೆ. ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ತುಂಟತನ ನಿಮ್ಮಂಥವ್ರು ಮಾಡದೆ ನನ್ನಂಥ ವಯಸ್ಸಾದವ್ರು ಮಾಡಕ್ಕಾಗತ್ತೇನು? ನನಗೆ ನಿಮ್ ತುಂಟತನ ನೋಡಿದಾಗ್ಲೆಲ್ಲ ಇವಳು ತಾತ ಹೇಳ್ತಾ ಇದ್ದಿದ್ದು ಜ್ಞಾಪಕಕ್ಕೆ ಬರುತ್ತೆ. ವಾರದಲ್ಲಿ ಮೂರು ದಿನ ಮನೆ ಮುಂದೆ ದೂರ್ ಹೇಳೋರ್ ಗುಂಪು ಸೇರ್ತಿತ್ತಂತೆ. ಇವರಪ್ಪ ಯಾರ್ದೋ ಮನೆ ಕಿಟಕಿ ಗಾಜು ಹೊಡೆದಿದ್ದು, ಯಾರ್ದೋ ತೋಟದಲ್ಲಿ ಮಾವಿನಕಾಯಿ ಕದ್ದಿದ್ದು, ಮೇಷ್ಟ್ರೊಬ್ಬರಿಗೆ ಚುರ್ ಚುರ್ಕ್ಲೆ ಸಪ್ಪು. ಇವ್ರ ತಂದೆ ಏನ್ ಕೆಲಸ ಮಾಡ್ತಿದ್ರು? ಅವರು ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆಗಿದ್ರು. ಒಳ್ಳೆ ಹೆಸರು ಮಾಡಿದ್ರು, ಬೇಕಾದಷ್ಟು ಮೆಡಲ್ ತಗೊಂಡಿದ್ರು. ಆದ್ರೆ ಆದ್ರೆ ನಮ್ ದುರಾದೃಷ್ಟ, 5 ವರ್ಷಗಳ ಹಿಂದೆ ನಮ್ಮ ಜನಗಳ ಕೈಯಿಂದಲೇ ಕೊಲೆಯಾದ್ರು. ಕೊಲೆ ನಮ್ಮ ಜನಗಳ ಕೈಯಿಂದ? ಹೌದು, ಒಂದ್ಸಲ ಊರಿನಲ್ಲಿ ದೊಡ್ಡ ಗಲಾಟೆ ಆಯ್ತು. ಎರಡು ಜಾತಿಯವರು ಮನುಷ್ಯತ್ವ ಮರೆತು ಹೊಡೆದಾಡಿದ್ರು. ಇದೇ ಸಮಯ ಅಂತ ಪುಂಡ್ರು ಪೋಕ್ರಿಗಳು ಕೈಗೆ ಸಿಕ್ಕಿದವ್ರನ್ನ ಲೂಟಿ ಮಾಡೋಕ್ ಶುರು ಮಾಡಿದ್ರು. ಗಲಾಟೆ ನಿಲ್ಸೋ ಡ್ಯೂಟಿ ಮೇಲಿದ್ದ ಇವರು ಹೊಟ್ಟೆಗೆ ಯಾರೋ ಕಟ್ಕ ಚೂರಿ ಹಾಕಿದ. ಅವ್ರ ಶೌರ್ಯನ್ ಮೆಚ್ಚಿ ಸರ್ಕಾರ ಅವ್ರಿಗೆ ಮೆಡ್ಲು ಕೊಡ್ತು, ಬೆಳ್ಳೇನೋ ಮನೆ ಸೇರ್ತು. ಆದ್ರೆ ಅವರು ಅವರು ವಾಪಸ್ ಬರ್ಲೇ ಇಲ್ಲ. ಅಮ್ಮ ಅಳ್ಬೇಡಮ್ಮ, ಸಮಾಧಾನ ಮಾಡು, ಸಮಾಧಾನ ಮಾಡ್ಕೊಮ್ಮ. ಅಮ್ಮ ದಯವಿಟ್ಟು ನೀವ್ ಯಾವ್ದನ್ನ ಮರಿಬೇಕು ಅಂತಿದ್ರು ಅದನ್ನ ಮತ್ತೆ ಜ್ಞಾಪಿಸ್ಬಿಟ್ವಿ. ಪರವಾಗಿಲ್ಲ ಬಿಡಿ. ಶಿವು, ನಾನು ಸಿವಿಲ್ ಇಂಜಿನಿಯರ್ ಆಗಿದ್ದು ಹಣ ಕಟ್ಟಲು ನನ್ನಲ್ಲಿ ಏನೂ ಇಲ್ಲದೆ ನನಗೆ ಕೆಲಸ ಇಲ್ಲದೆ ಮನೆಯಲ್ಲಿ ಇರುವಂತೆ ಆಯಿತು. ಆಗ ಯಾರಲ್ಲಿ ಏನೂ ವಿಷಯವನ್ನು ಹೇಳದ ಗಿರಿ, ನಾನು ಶ್ರೀಮಂತ ವ್ಯಾಪಾರಿ ನಾಗೇಶ್ ಹೆಗಡೆಯವರ ಮಗನಿಗೆ ಸ್ವತಃ ಲೆಕ್ಚರೇ ಪರೀಕ್ಷೆಯಲ್ಲಿ ಬರೆದುಕೊಡುವುದನ್ನು ನೋಡಿದ ನಾನು ಪ್ರಾಂಶುಪಾಲರಲ್ಲಿ ವಿಷಯ ಹೇಳಿದಾಗ ಪ್ರಾಂಶುಪಾಲರು ನಾನೇ ಕಾಪಿ ಮಾಡಿದ್ದು ಎಂದು ಸುಳ್ಳು ಹೇಳಿ 3 ವರ್ಷ ಪರೀಕ್ಷೆಗೆ ಕೂತುಕೊಳ್ಳದಂತೆ ಹಾಗೂ ಪ್ರಾಂಶುಪಾಲರ ಮೇಲೆ ಕೈಮಾಡಿದ್ದೇನೆ ಎಂದು ಪೊಲೀಸರು ಅರೆಸ್ಟ್ ಮಾಡಿದರು. ಅಂದಿನಿಂದ ಇಂದಿನ ತನಕ ನನ್ನ ಜೀವನ ಫುಟ್ಬಾತ್ ಆಯಿತು ಎಂದು ಮೀನಾಳ ತಾಯಿಯಲ್ಲಿ ನಿಜವಾದ ವಿಷಯವನ್ನು ಹೇಳುತ್ತಾಳೆ. ಸರ್, ಎಲ್ಲರಿಗೂ ಡಿಗ್ರಿ ನೀವೇ ಕೊಟ್ಬಿಡುತ್ತಾನೆ. ನೀನ್ ಪರೀಕ್ಷೆಯಲ್ಲಿ ಬರೆಯಕ್ ಬಂದಿದ್ಯಾ ಇಲ್ಲ ತರಲೆ ಮಾಡಕ್ ಬಂದಿದ್ಯಾ? ನಾನು ಅದನ್ನೇ ಕೇಳ್ತಿದ್ದೀನಿ, ಇದೇನ್ ಪರೀಕ್ಷೆ ನಾ ಇಲ್ಲ ತರಲೆ? ಸರ್, ನಾನು ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಸರ್. ಇಲ್ಲಿ ನ್ಯಾಯ ಕೇಳಕ್ ಬಂದ್ರೆ ನೀವು ಅದೇ ಜಾತಿಗೆ ಸೇರಿದ್ರಲ್ಲ, ನೀವೇನು ಕಾಲೇಜಿನ ಪ್ರಿನ್ಸಿಪಾಲ್ರ? ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ರೇ ಇನ್ವಿಜಿಲೇಟರ್, ಇವನು ಪರೀಕ್ಷೆಯಲ್ಲಿ ಕಾಪಿ ಮಾಡ್ತಿದ್ದ, ಸಿಕ್ಕಬಿದ್ದ, ಕೇಳಿದರೆ ನಿಮ್ಮ ಮೈ ಮೇಲೆ ಕೈ ಮಾಡದ ಅಂತ ಒಂದು ಕಂಪ್ಲೇಂಟ್ ಬರ್ಕೊಂಡು. ಇನ್ನು 3 ವರ್ಷ ಇವನು ಯಾವ ಪರೀಕ್ಷೆಗೂ ಕೂತ್ಕೊಳ್ಳದೇನೋ ಹಾಗೆ ಮಾಡಿಬಿಡ್ತೀನಿ. ಯು ವಿಲ್ ಬಿ ಡಿಬಾರ್ಡ್ ಫ್ರಮ್ ದಿ ಎಕ್ಸಾಮಿನೇಷನ್. ಇದನ್ನೇ ಸರ್, ಇದನ್ನೇ ಸರ್. ಸರ್, ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಸರ್. ಅವ್ರ ಕೈಯಲ್ಲಿರೋ ಪೇಪರ್ ಕಿತ್ತುಕೊಂಡು ಮತ್ತೆ ಹೊರಗ. ಹೌದು ಪೊಲೀಸ್, ಹೌದು ಪೊಲೀಸ್. ಮೀನಾ ನಾಯಕ್ ಇಂಡಸ್ಟ್ರೀಸ್ ನಲ್ಲಿ ಲೇಬಲ್ ವೀಲ್ ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದಳು. ಆ ಕಂಪನಿಯ ಪಾಲುದಾರ ಹೆಗಡೆ ಕೂಡ ಇದ್ದು ಮೀನಾಳನ್ನು ಯಾವಾಗಲೂ ದೂಷಿಸುತ್ತಾ ಇದ್ದರು. ನಾಯಕ್ ಇಂಡಸ್ಟ್ರೀಸ್ ಕಂಪನಿಯ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುವುದಕ್ಕೆ ಹಾಗೂ ಅಪಾರವಾದ ಮಾಲುಗಳನ್ನು ಬೇರೆ ಕಡೆಗೆ ಕಳುಹಿಸಿದ್ದೀರಿ ಎಂದು ನಾನು ರಾಜೀನಾಮೆ ನೀಡುತ್ತೇನೆ ಎಂದು ಹೇಳುತ್ತಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ ಮೀನಾ. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗಿತ್ತು. ಹೇಳಿ. ಇವ್ರು ಮಿಸ್ಟರ್ ಹೆಗ್ಡೆ ಅಂತ, ಹೆಗ್ಡೆ ಅಂಡ್ ಹೆಗ್ಡೆ ಕಂಪನಿ ಪ್ರೊಪರೇಟರ್. ನನ್ನ ಫ್ರೆಂಡ್ ಇವ್ರು ಮಿಸ್ ಮೀನಾ ಅಂತ, ನಮ್ ಕಂಪನಿ ಲೇಬರ್ ವೆಲ್ಫೇರ್ ಆಫೀಸರ್. ಪ್ಲೀಸ್ ಡೌನ್. ಥ್ಯಾಂಕ್ ಯು. ಏನ್ ವಿಷಯ? ವಾಚ್ಮನ್ ನರಸಿಂಹಯ್ಯ ಪ್ರಕರಣದಲ್ಲಿ ಒಂದ್ ವಿಚಾರ ಹೇಳಕ್ ಬಂದಿದ್ದೀನಿ. ನರಸಿಂಹನ್ ವಿಚಾರನಾ?
ಅವನು ಮಾಡಿರೋ ಕಚಡ ಕೆಲಸಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ನೀವು ಯಾವ ಕಾರಣಕ್ಕೂ ಅನುಕಂಪ ತೋರಿಸಬೇಡಿ. ಯಾರಯ್ಯ ಈ ನರಸಿಂಹ? ನಮ್ಮ ಕಂಪ್ನಿ ವಾಚ್ಮ್ಯಾನ್ ಕೃಷ್ಣಯ್ಯನು ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ದ. ನರಸಿಂಹನಿಗೆ ಕೃಷ್ಣಯ್ಯನ ಹೆಂಡತಿ ಮೇಲೆ ಕಣ್ಣು. ಅವನ ಹೆಂಡತಿ ಹೆಸರೇನಂದ್ರಿ? ರಾಧಾ. ರಾಧಾ, ಗುಡ್ ನೇಮ್. ಒಂದಿನ ಕೃಷ್ಣಯ್ಯ ಕಾಂಪೌಂಡ್ ಒಳಗೆ ನುಗ್ಗಿ ನರಸಿಂಹನ ಎರಡು ಕೈಯೂ ಕತ್ತರಿಸಾಕ್ದ. ನರಸಿಂಹ ಕೈ ಕಳ್ಕೊಂಡ, ಕೃಷ್ಣಯ್ಯ ಜೈಲ್ಗೆ ಹೋದ. ಯಾವುದೋ ಜಗಳದಲ್ಲಿ ನರಸಿಂಹ ಕೈ. ನಿಮ್ಮ ಅಭಿಪ್ರಾಯ ತಪ್ಪು. ನನಗೆ ಗೊತ್ತಿರೋ ಹಾಗೆ ಕೃಷ್ಣಯ್ಯನ ಹೆಂಡತಿ ರಾಧಾ ದನ ಮೇಯ್ಸೋಕೆ ಅಂತ ಆಗಾಗ ಕಂಪೌಂಡ್ ಬರ್ತಿದ್ಲು. ನರಸಿಂಹಯ್ಯ ಇಲ್ಲಿ ದನ ಮೇಯಿಸ್ಬೇಡ ಅಂತ ಅವಳಿಗೆ ಎಷ್ಟೋ ಗಲಾಟೆ ನಡೆದಿದ್ದಿಷ್ಟು. ಆಮೇಲೆ ಏನಾಯ್ತೋ ಏನೋ, ಒಂದ್ ದಿವಸ ಕೃಷ್ಣಯ್ಯ ಮಚ್ಚ ಹಿಡಿದು ಜಗಳಕ್ಕೆ ಬಂದ. ಹಲ್ಲೆ ನಡೆದಾಗ ನರಸಿಂಹಯ್ಯ ಡ್ಯೂಟಿ ಮೇಲಿದ್ದ, ಆಫೀಸ್ ಯೂನಿಫಾರ್ಮ್ನಲ್ಲಿದ್ದ. ಆದ್ರಿಂದ ಅವನಿಗೆ ನೀವು ಕಾನೂನಿನ ಪ್ರಕಾರ ಪರಿಹಾರ ಕೊಡ್ಲೇಬೇಕು. ನಿಮಗೆ ಸಂಬಳ ಕೊಡೋದು ಕಂಪ್ನಿನೋ ಇಲ್ಲ ಕೆಲಸಗಾರರು? ಸಂಬಳ ಏನೋ ಕಂಪ್ನಿನೇ ಕೊಡೋದು. ಮ್ಯಾನೇಜ್ಮೆಂಟ್ಗೂ ವರ್ಕರ್ಸ್ಗೂ ಇರೋ ಒಳ್ಳೆ ಸಂಬಂಧನ ಕೆಡದ ಹಾಗೆ ನೋಡ್ಕೋಬೇಕಾದದ್ದು ನನ್ನ ಕರ್ತವ್ಯ. ನಿಮ್ಮ ಕರ್ತವ್ಯಕ್ಕೋಸ್ಕರ ಕಂಪ್ನಿಗೆ ನಷ್ಟ ಆಗ್ಬೇಕು ಅಂತಾನ? ಇಲ್ಲ ಸರ್, ನಾನು ಹೇಳೋದ್ರಲ್ಲಿ ಕಂಪನಿಗೆ ಹೆಚ್ಚು ಲಾಭ. ಹೇಗೆ? ನರಸಿಂಹಯ್ಯನಿಗೆ ಕೂಡ ಪರಿಹಾರ ಧನ ಸ್ವಲ್ಪವೇ ಆದ್ರೂ ಅದರ 10% ವಿಶ್ವಾಸನ ನೀವು ಕೆಲಸಗಾರಿಂದ ಸಂಪಾದಿಸಬಹುದು. ಇದನ್ನ ನೀವಳೆ, ನಾನು ಬರ್ತೀನಿ. ಗಿರಿ, ಶ್ರೀಧರ್, ಶಿವು, ರಾಮು ತಾವೇ ಸ್ವತಃ ಮೇಲೆ ಬಂದು ಪ್ರಿಂಟಿಂಗ್ ಅಂಗಡಿಯನ್ನು ಓಪನ್ ಮಾಡುತ್ತಾರೆ. ಆಗ ಅಲ್ಲಿಗೆ ಬಂದ ಮೀನಾ, ನಾಳೆ ನಾನು ನಿಮ್ಮೊಂದಿಗೆ ಇಲ್ಲಿಯೇ ಕೆಲಸ ಮಾಡುತ್ತೇನೆ. ಇವತ್ತು ನಾಯಕ್ ಮನೆಗೆ ಹೋಗಿ ರಾಜೀನಾಮೆ ನೀಡುತ್ತೇನೆಂದು ಹೊರಡುತ್ತಾಳೆ. ಅದರಂತೆ ರಾಜೀನಾಮೆ ನೀಡಲು ಹೋದಾಗ ಜಗ್ಗು, ನಾಯಕ್, ಹೆಗಡೆ ಮೂವರು ಸೇರಿ ಮೀನಾಳನ್ನು ಬಲಾತ್ಕಾರ ಮಾಡುತ್ತಾರೆ. ಇದನ್ನು ತಿಳಿದ ಗಿರಿ, ರಾಮು, ಶ್ರೀಧರ್, ಶಿವು ಅವರಿಗೆ ನಾವೇ ಬುದ್ಧಿ ಕಲಿಸುತ್ತೇವೆ ಎಂದು ಹೇಳುತ್ತಾರೆ. ದಯವಿಟ್ಟು ನಾನೇನು ಕೇಳ್ಬೇಡಿ. ದಯವಿಟ್ಟು ಮೊದಲು ಇಲ್ಲಿಂದ ಹೊರಟೋಗಿ ಪ್ಲೀಸ್. ಆದರೆ ಕೋರ್ಟ್ನಲ್ಲಿ ನಾಯಕ್, ಜಗ್ಗು, ಹೆಗಡೆ ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸುತ್ತದೆ. ಇದನ್ನು ತಿಳಿದ ಗಿರಿ, ರಾಮು, ಶ್ರೀಧರ್, ಶಿವು ಅಪರಾಧಿಗಳನ್ನು ಉಳಿಸಬಾರದೆಂದು ತಿಳಿದು ಮೂವರನ್ನು ಕೊಲ್ಲುತ್ತಾರೆ. ಹೀಗೆ 4 ಜನ ಜೈಲು ಸೇರಿ ಅವರಿಗೆ ಕೋರ್ಟ್ನಲ್ಲಿ ಮರಣದಂಡನೆ ವಿಧಿಸಲಾಗುತ್ತದೆ. Thank you.
ಭವ್ಯ ಶೋಭಾ ತಾರಾ ಅಭಿನಯದ ಚಲನಚಿತ್ರ ರಾವಣರಾಜ್ಯ